हेलो फ्रेंड्स, वेलकम टू विनयास अडिगे मने चैनल। सो इवत्तु इवनिंग नानु व्लॉग माड्ता इद्दीनि, याकंद्रे बेळगेयिंद तुंबाने बिजी इद्दे। आगिल्ल नानु इवनिंग एनु माडिदे इवत्तु, बेळगे नीर दोसे माडिद्नल्वा, सो अदक्कोस्कर नम्म मनेयवरु नीर दोसे तिंदुकोंडु आमेले अवरु एनु माडिद्रु एरडे नीर दोसे तिंद्रु आमेले एरडे नीर दोसे तिंदिद्दु अदक्के सायंकाल नंगिद्रे इट्टिद्रे इडु नानु बंद तक्षण माड्कोंडु अंत हेळिद्रु। नानु याके इल्लि मास्क हाकोंडिद्दीनि अंत योचने माड्ता इद्दीरा? नानु इलेक्ट्रिशियन् बंदिद्रु, याकंद्रे नम्म मनेयल्लि स्वल्प एग्जास्ट फ्यान् इल्वल्ल किचन् अल्लि, अदक्के अदन्नु हाकिसबेकित्तु। आमेले एरडु मूरु स्विचस् फ्यान् गळु ऐदर् इदु है इदरल्लि इरुत्तवे, इल्ल अंद्रे लो अल्लि, अंद्रे 1 अल्लि इट्रे ಫುಲ್ ಲೋ ಅಲ್ಲಿರುತ್ತೆ, ಮೂರು ನಾಲ್ಕು ಇಟ್ಬಿಟ್ರೆ ಅದು ಸೆಕೆಂಡ್ ಇಟ್ಬಿಟ್ರೆ ಹೈಯಲ್ಲಿ ಓಡುತ್ತೆ। ಅದಕ್ಕೋಸ್ಕರ ಪ್ರತಿ ಸತಿ ಎ ಸಿನೇ ಬಳಸ್ಬೇಕು। ಇಲ್ಲಿ ಸೆಕೆಯಲ್ಲಂತೂ ಕೆಲಸ ಮಾಡೋಕ್ಕೂ ಕಷ್ಟ ಆಗುತ್ತೆ, ಇಡೀ ದಿನ ಸೆಕೆನೇ ಇಲ್ಲಿ। ನನಗಂತೂ ವ್ಲಾಗ್ ಮಾಡೋಕ್ಕೂ ಅಷ್ಟೊಂದು ಕಷ್ಟ ಆಗುತ್ತೆ ಒಂದೊಂದು ಸತಿ। ಸೊ ಅದಕ್ಕೋಸ್ಕರ ಇವರು ಎಲೆಕ್ಟ್ರಿಷಿಯನ್ ಅವ್ರ ಕಂಪನಿಯಿಂದ ಯಾರೋ ಅವ್ರು ಪರಿಚಯ ಇದ್ದರು, ಕಂಪನಿಲೆಲ್ಲ ವರ್ಕ್ ಮಾಡ್ತಾರಲ್ವ, ಅಂದರೆ ಹೊರಗಡೆಯಿಂದ ಕಾಂಟ್ರಾಕ್ಟರ್ಸ್ ಕರ್ಕೊಂಡ್ಬರ್ತಾರೆ। ಸೊ ಅವ್ರದ್ದು ಅಸಿಸ್ಟೆಂಟ್ ಇರ್ತಾರಲ್ವ, ಅವರು ಎಲೆಕ್ಟ್ರಿಕಲ್ ವರ್ಕ್ ಮಾಡೋರು, ಬರ್ತೀನಿ ಅಂತ ಹೇಳಿದರು, ಒಂದ್ಸತಿ ಬಂದು ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ ಹೇಳಿದರು। ಸೊ ಬಂದಿದ್ದಾರೆ ಇವಾಗ, ಬಂದುಬಿಟ್ಟು ಸ್ವಲ್ಪ ಮಾಡ್ತಾರೆ। ಅವ್ರಿಗೆ ನಾ ಇವತ್ತು ಬಂದು ನೋಡ್ಕೊಂಡು ಹೋಗಿ ನಾಳೆ ಮಾಡಿ ಅಂತ ಹೇಳಿದ್ವಿ, ಬಟ್ ಅವರು ಇವಾಗಲೇ ಬಂದುಬಿಟ್ಟು ಒಂದು ಸ್ವಲ್ಪ ಕೆಲಸ ಅಲ್ವ ನಾವು ಮಾಡಿಬಿಟ್ಟು ಹೋಗ್ತೀವಿ, ನಾಳೆ ಸಂಡೇ ಆಗಲ್ಲ ಅಂತ ಹೇಳಿದರು। ಸೊ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ರೀ ನೋಡಿ। ಇಲ್ಲಿ ಈ ಸ್ವಿಚ್ ತೆಗೆದ್ಬಿಟ್ಟು ನಾವು ಅವ್ರೇನು ಹೇಳಿದರು, ಇದ್ರದ್ದು ಫ್ಯಾನ್ದು ಸ್ವಿಚ್ ತೆಗೆದ್ಬಿಟ್ಟು ಆ ಕಡೆ ಹಾಕ್ತೀನಿ, ಆ ರೂಮಲ್ಲಿ ನಿಮ್ಮದು ಬೆಡ್ರೂಮ್ ಇದೆಯಲ್ಲ ಅಲ್ಲಿ ಹಾಕ್ತೀನಿ, ಅದನ್ನು ತೆಗೆದು ಇಲ್ಲಿ ಹಾಕ್ತೀನಿ ಅಂತ ಹೇಳಿದರು। ಬಟ್ ಅದು ಏನು ಮಾಡ್ತಾರೆ ಗೊತ್ತೆ, ಓನ್ಲಿ ಫ್ಯಾನ್ದು ಮಾತ್ರ, ಬೇರೆ ಅವ್ರೇನು ಹೇಳಿದರು ಇದು ಆಗಿಲ್ಲ ಅಂದರೆ ನಾನು ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ ಬೇರೆ ತೊಗೊಂಬರ್ಬೇಕಾಗತ್ತೆ ನೀವು ಅಂತ ಹೇಳಿದರು। ಸೊ ನೋಡಬೇಕು, ಇವು ಇನ್ನೊಂದು ಎಕ್ಸಾಸ್ಟ್ ಫ್ಯಾನ್ ಹಾಕೋದಿದೆ, ಆಮೇಲೆ ನಮಗೆ ಕಿಚನಲ್ಲಿ ಒಂದು ಫ್ಯಾನ್ ಬೇಕು, ಅಂದರೆ ತುಂಬ ಸೆಕೆ ಆಗ್ತಾಯಿದೆ। ಅದು ಇದರಲ್ಲಿ ಆನ್ಲೈನಲ್ಲಿ ನೋಡಿಬಿಟ್ಟು, ಅಂದರೆ ಸ್ಟ್ಯಾಂಡಿಂಗ್ ಆ ಥರ ಫ್ಯಾನ್ ಅಲ್ಲ, ಒಂಥರ ಅದನ್ನು ನೋಡೋಕ್ಕೆ ಎಮರ್ಜೆನ್ಸಿ ಲ್ಯಾಂಪ್ ಥರ ಇರುತ್ತೆ, ಸೊ ಆ ಥರದ ಫ್ಯಾನು ನೋಡಿಬಿಟ್ಟು ತೊಗೊಂಬರ್ಬೇಕು। ಆಮೇಲೆ ನಾನು ಇವಾಗಷ್ಟೇ 6:30 ಆಯಿತು, ದೀಪ ಹಚ್ಚಿಬಿಟ್ಟು ತುಳಸಿಗೂ ಕೂಡ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿಬಿಟ್ಟು ಅವ್ರು ಬರೋ ಮುಂಚೆನೇ ಮಾಡಿಬಿಟ್ಟೆ, ಮಾಡಿಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ, ಅಂದರೆ ನಾನು ಎಲ್ಲಿ ನಿಂತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ। ಇವಾಗ ಹೊರಗಡೆ ಬಂದಾಗ ಸ್ವಲ್ಪ ಡಾರ್ಕ್ನೆಸ್ಸೇ ಇರುತ್ತೆ, ಇಲ್ಲ ಲೈಟ್ ಹಾಕಿದ್ರೆ ಗೊತ್ತಾಗುತ್ತೆ, ನೋಡಿ ತೋರಿಸ್ತೀನಿ। ಹೊರಗಡೆನೂ ಲೈಟ್ ಇದೆ ನಮ್ಮದು, ಬಟ್ ನಾವು ಅಷ್ಟೊಂದು ಯೂಸ್ ಮಾಡೋದಿಲ್ಲ। ಇಲ್ಲಿ ತುಳಸಿ ನಂದು ಎರಡು ಮೂರು ತುಳಸಿಗಳಿದ್ದಾವೆ, ಆಮೇಲೆ ಒಂದು ಅಲೋವೆರಾ ಇದೆ ನೋಡಿ, ಅಲೋವೆರಾ ಗಿಡ। ಬೇರೆ ಏನಾದರೂ ಇಟ್ಕೊಳ್ಳೋಣ ಅಂದರೆ ಸ್ವಲ್ಪ ಜಾಗ ಇಲ್ಲ, ಇಲ್ಲೆಲ್ಲ ನೋಡಿ ಇಲ್ಲಿ ಎಣ್ಣೆ ಪ್ಯಾಕೆಟ್ಗಳು ತಂದಿರೋದು ಒಂದು ಬಾಕ್ಸ್ ಇದೆ, ಆಮೇಲೆ ನಮ್ಮ ಮನೆಯವ್ರದ್ದು ಹೆಲ್ಮೆಟ್ಟು, ಆಮೇಲೆ ಇದು ಇನ್ನೊಂದು ಮಾಸ್ಕ್ ಏನಂತಾರೆ ಅದಕ್ಕೆ ಶೀಲ್ಡ್ ಅದು, ಆಮೇಲೆ ಅಕ್ಕಿ ಚೀಲ ಎಲ್ಲ ಇಲ್ಲಿದ್ದೀವಿ। ಇಲ್ಲಿ ಸ್ವಲ್ಪ ಶೂಸ್ ಮತ್ತು ಶೂಸ್ ರ್ಯಾಕ್ ಇದೆ, ಅಂದರೆ ಕೆಲವೊಂದು ಹಾಕೊಳ್ಳೋದು ಮಾತ್ರ ಹೊರಗಡೆ ಇಟ್ಟಿರ್ತೀವಿ, ಉಳಿದಿರೋದೆಲ್ಲ ಇಲ್ಲಿ ಇಟ್ಟಿರ್ತೀವಿ। ಆಮೇಲೆ ಇವರು ನಮ್ಮ ಮನೆಯವರು ಕಾರ್ಗೆ ಹಾಕ್ಕೊಂಡು ಹೋಗುವಾಗ ಈ ಶೂ ಯೂಸ್ ಮಾಡ್ತಾರೆ, ಆಮೇಲೆ ನನ್ನ ಮಗ ಬ್ಯಾಡ್ಮಿಂಟನ್ ಆಡ್ತಾನಲ್ಲ, ಅವ್ರು ಮತ್ತು ನಮ್ಮ ಮನೆಯವ್ರು ಮತ್ತು ನನ್ನ ಮಗ, ಆವಾಗ ಅದನ್ನು ನಾನು ಒಳಗಡೆ ಇಟ್ಕೊಳ್ಳೋದಿಲ್ಲ, ಯಾಕಂದರೆ ಎಲ್ಲ ಕಡೆ ಮುಟ್ಟಿರ್ತಾನಂತೆ, ಇಲ್ಲಿ ಹೊರಗಡೆನೇ ಇಟ್ಟಿರ್ತೀನಿ, ಸ್ವಲ್ಪ ಸ್ಪೇಸು ಕಡಿಮೆನೆ, ಅದಕ್ಕೋಸ್ಕರ ಎಲ್ಲ ಇಟ್ಕೊಂಡ್ಬಿಟ್ರೆ ಇಲ್ಲಿ ಜಾಗ ಇರಲ್ಲ ಅಂತ ಹೇಳಿಬಿಟ್ಟು ಇಷ್ಟೇ ಇಟ್ಕೊ, ಆಮೇಲೆ ಏನಾದರೂ ನಮ್ಮದು ಹೊರಗಡೆ ಸಾಮಾನು ತರೋ ಬ್ಯಾಗ್ ಇದ್ದರೆ ಇಲ್ಲಿ ಇಟ್ಟಿರ್ತೀನಿ, ಅದನ್ನು ನನಗೆ ತೊಳೆದು ಸಾಕಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಒಂದು ಕಡೆ ಇಡೋ ಜಾಗನ ಮಾಡ್ಕೊಂಡ್ಬಿಟ್ಟಿದ್ದೀನಿ। ಆಮೇಲೆ ಇವತ್ತು ಬೆಳಿಗ್ಗೆ ದೋಸೆ ಮಾಡಿದ್ನಲ್ಲ, ಆಮೇಲೆ ಮಧ್ಯಾಹ್ನ ನಾನು ನನ್ನ ಮಗನಿಗೆ ತೊಂಡೆಕಾಯಿ ಬೇಕು ಅಂತ ಹೇಳಿಬಿಟ್ಟು ಅದನ್ನು ಜಜ್ಜಿಬಿಟ್ಟು ಅವತ್ತು ಫಸ್ಟು ನಾನು ಆ ರೆಸಿಪಿನ ನಿಮಗೆ ಶೇರ್ ಮಾಡಿದ್ದೆ, ಅದನ್ನು ಮೋಸ್ಟ್ಲಿ ಒಂದು 15 ದಿನದ ಹಿಂದೆ ಶೇರ್ ಮಾಡಿದ್ದೀನಿ, ಅದನ್ನು ಏನಾದರೂ ಇದ್ದರೆ ನೋಡ್ಕೊಳ್ಳಿ, ನನ್ನ ಬ್ಲಾಗಲ್ಲಿ ರೆಸಿಪಿ ಶೇರ್ ಮಾಡಿದ್ದೀನಿ ಆಲ್ರೆಡಿ।
ತೊಂಡೆಕಾಯಿನ ಜಜ್ ಬಿಟ್ಟು ಅಂದರೆ ಒಂದು ಎರಡು ಮೂರು ಒಂದರಲ್ಲಿ ಎರಡು ಮೂರು ಹಾಕ್ಕೊಂಡ್ಬಿಟ್ಟು ಒಂದು ಸತಿ ಜಜ್ಜಿದ್ರೆ ಸಾಕು. ಅದಕ್ಕೆ ನಾನು ಸೇಮ್ ಮೊನ್ನೆ ಮಿನಿ ಬದ್ ಆಲೂಗಡ್ಡೆ ಇತ್ತಲ್ಲ ಅದನ್ನು ಮಾಡಿದ್ನಲ್ಲ ಆ ಥರನೇ ಚಿಲ್ಲಿ ಪೌಡ್ರು, ಸಾಲ್ಟು, ಎಣ್ಣೆ, ಆಮೇಲೆ ಗಾರ್ಲಿಕ್ಕು ಅದಿಷ್ಟು ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಆಮೇಲೆ ಬೇಯಿಸಿದರೆ ಆಯಿತು ಅಷ್ಟೇ. ಸೊ ಅದನ್ನು ಮಾಡಿದ್ನಲ್ಲ ಇವತ್ತು, ಇವತ್ತು ಮಧ್ಯಾಹ್ನದ ಊಟಕ್ಕೆ ಅದಿತ್ತು. ಆಮೇಲೆ ಸಾಂಬಾರು, ನವಿಲುಕೋಸು ಸಾಂಬಾರು ಇದೆ ಇವಾಗ. ಸಾಯಂಕಾಲಕ್ಕೆ ಏನು ಮಾಡೋಂಗಿಲ್ಲ. ನಾಳೆಗೆ ನಾನು ರವೆ ಇಡ್ಲಿ, ಆಮೇಲೆ ಇವಾಗ ಒಂದು ಮಾಡೋದಿದೆ ಸಾಗು ಮಾಡಬೇಕು. ಸಾಗು ಮಾಡಿಬಿಟ್ಟು ಇಟ್ಬಿಡ್ತೀನಿ, ಬೆಳಿಗ್ಗೆ ಇಡ್ಲಿ ಮಾಡ್ಕೊಂಬಿಟ್ರೆ ಆಯಿತು. ನಾಳೆ ಬಾತ್ರೂಮ್ ಕ್ಲೀನಿಂಗು, ಆಮೇಲೆ ನೆಲ ಒರೆಸ್ಬೇಕು ನಾಳೆ. ಇವತ್ತು ನಾನು ದೇವ್ರ ಕೋಣೆ ಮತ್ತು ಕಿಚನ್ ಮಾತ್ರ ಒರೆಸ್ಕೊಂಡಿರೋದು. ಸೊ ನಾಳೆ ನೆಲ ಎಲ್ಲ ಒರೆಸ್ಬೇಕು. ಒಂದು ನಿಮಿಷ. ಹಾಂ ಸರಿ ಆಯ್ತಪ್ಪ. ಹಾಂ ಫ್ಯಾನ್ ಸರಿ ಆಯ್ತಾ? ಫ್ಯಾನಲ್ಲಿ ಒನ್ನಿಗಿಟ್ಟರೆ ತುಂಬ ಸ್ಲೋ ಆಗುತ್ತೆ, ಟೂಗಿಟ್ಟರೆ ಫಾಸ್ಟ್ ಆಗ್ತಾ ಇತ್ತು. ಇವಾಗ ಸರಿ ಆಯಿತು ಅಲ್ವಾ? ಮತ್ತೆ ಎಲ್ಲೋಗಿ ಬಂದ್ರಿ ಇಬ್ರು? ಗಾಡಿ ಬಿಟ್ಕೊಂಡ್ ಬಂದ್ಯಾ? ಗಾಡಿ ಓಡಿಸಿದ್ಯಾ? ನೀನೊಬ್ನೇ ಬಿಟ್ಟ ಪಪ್ಪ ಕೂತಿದ್ರಾ? ಹೌದಾ? ಬೈತಾರೆ 18 ಇಯರ್ಸ್, ಅಬೋವ್ 18 ಇಯರ್ಸ್ ಮಾತ್ರ. ಇವಾಗ ಕತ್ಲಲ್ವ ಗೊತ್ತಾಗಲ್ಲ ಅಷ್ಟೇ. ಹಂಗೆಲ್ಲ ಮಾಡಬಾರ್ದು, ಪಪ್ಪನ ಜೊತೆಗೆ ಕೂತ್ಕೊಂಡು ಹೋಗ್ಬೇಕು. ಆಮೇಲೆ ಮಕ್ಳು ಇಟ್ಲು ಓಡಾಡ್ತಾರಲ್ವಾ. ಹಾಂ ಸರಿ, ನೋಡ್ಕೊಂಡು ಓಡಾಡ್ ಗೊತ್ತಾಯ್ತಾ? ನಿಮ್ದು ಕಷಾಯ ಕುಡ್ದೇ ಇಲ್ಲ ನೀವು? ಕುಡಿದ್ರಾ? ಹಾಂ ನಮ್ದು ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ವಿ ನೋಡಿ. ಹಾಂ ಸದ್ಯ ಇಲ್ಲ ಅಂದ್ರೆ ಎಲ್ಲ ಎಣ್ಣೆ 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 ಎಣ್ಣೆ. ಅದು ಸಾಕು ಕಣ. ಬನ್ನಿ ಫ್ರೆಂಡ್ಸ್, ನಾವು ಇದನ್ನ ಮಾಡೋಣ, ಸಾಗು ಮಾಡೋಣ. ಸೊ ನಾನು ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ಇಂಗ್ರೀಡಿಯಂಟ್ಸ್ ಹೇಳ್ಬಿಡ್ತೀನಿ. ನಾನು ಇದನ್ನ ಉರಿತಾ ಇದ್ದೀನಿ ಇವಾಗ, ನಿಮ್ಗೆ ತೋರಿಸ್ಬಿಡ್ತೀನಿ ಏನೇನು ಅಂತ ನೋಡಿ. ಕಾಯಿ, ಹುರುಗಡಲೆ. ಕಾಯಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ, ಯಾಕಂದರೆ ಜಾಸ್ತಿ ಕಾಯಿ ಹಾಕೋದು ಬೇಡ ಇದಕ್ಕೆ. ಜಾಸ್ತಿ ಕಾಯಿ ಹಾಕಿಬಿಟ್ರೆ ಒಂಥರ ಮಸಾಲೆ ಮಸಾಲೆ ತಿಂದಂಗೆ ಆಗಿಬಿಡುತ್ತೆ. ನಾನು ಒಂದಿನ ಹಂಗೆ ಆಗಿತ್ತು, ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳಿಬಿಟ್ಟು ಕಾಯಿನ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಎಣ್ಣೆ ಫಸ್ಟ್ ಹಾಕ್ಕೊಂಡೆ, ಅದಕ್ಕೆ ಚಿಕ್ಕ ತುಂಡು ಚಕ್ಕೆ, ಜಾಸ್ತಿ ಗರಂ ಮಸಾಲೆ ಐಟಮ್ಸ್ ಹಾಕಬೇಡಿ, ಚಿಕ್ಕ ತುಂಡು ಚಕ್ಕೆ, ಎರಡು ಲವಂಗ, ಶುಂಠಿ, ಬೆಳ್ಳುಳ್ಳಿ. ಶುಂಠಿ ಒಂದು ಚಿಕ್ಕ ಪೀಸು ಅಂದರೆ ಒಂದು ಮೀಡಿಯಮ್ ಪೀಸು, ಆಮೇಲೆ ಬೆಳ್ಳುಳ್ಳಿ ಒಂದು 3-4 ಎಸಳು, ಈರುಳ್ಳಿ ಒಂದು ಸ್ವಲ್ಪ, ಈರುಳ್ಳಿ ಒಂದು ಅರ್ಧ ಭಾಗದಲ್ಲಿ ಕಾಲು ಭಾಗ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಒಂದು 3-4 ಹಾಕಿದ್ದೀನಿ ದೊಡ್ಡ ಸೈಜಲ್ಲಿ, ಯಾಕಂದರೆ ಖಾರ ಆಗೋದಿಲ್ಲ. ಲಾಸ್ಟ್ ಟೈಮ್ ನಾನು ಮಾಡಿದಾಗ ಖಾರನೇ ಆಗಿರಲಿಲ್ಲ, ಸಪ್ಪೆ ಸಪ್ಪೆ ಅನಿಸುತ್ತೆ. ಹುರುಗಡಲೆ ಹಾಕಿದ್ದೀನಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ, ಕಾಯಿನ ಹುರ್ಕೊ ಎಲ್ಲನೂ ಜೊತೆಗೆ ಹುರ್ಕೊಂಬಿಡಬೇಕು. ಇದಕ್ಕೆ ಟೊಮೆಟೊ ಇವಾಗ ಹಾಕುವಂಥದ್ದಿಲ್ಲ. ನಾನು ಫಸ್ಟು ಇದನ್ನು ಬೇಯಿಸಿಟ್ಟಿದ್ದೀನಿ ನೋಡಿ. ಇದರಲ್ಲಿ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದೀನಿ, ನಿಮ್ಗೆ ಗೊತ್ತಲ್ಲ ಇದಕ್ಕೆ ಸಾಗುಗೆ ನಾರ್ಮಲಿ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ ಹಾಕ್ಬಿಡ್ತಾರೆ. ಬೀನ್ಸ್ ಸ್ವಲ್ಪ, ಬೀನ್ಸು, ಆಮೇಲೆ ಕ್ಯಾರೆಟು, ಟೊಮ್ಯಾಟೊ, ಆಮೇಲೆ ಒಂದು ಸ್ವಲ್ಪ ಕಾಲಿಫ್ಲವರ್. ಕಾಲಿಫ್ಲವರ್ ಇತ್ತು ನನ್ನ ಹತ್ರ, ಬಿಡಿಸಿಟ್ಟಿದ್ದೆ, ಅದನ್ನೇ ಹಾಕಿದ್ದೀನಿ ಕಾಲಿಫ್ಲವರ್. ಆಮೇಲೆ ಹಸಿಬಟಾಣಿ ಇದ್ದರೆ ಹಾಕ್ಬೋದು, ಅದಿಲ್ಲ ಸೊ ಇವಾಗ ಅದು ಸೀಸನ್ ಇಲ್ಲ ಹಸಿಬಟಾಣಿದು. ಇವೆಲ್ಲ ಸೇರಿಸ್ಬಿಟ್ಟು ಹಾಕ್ಬಿಡಿ. ನಾನು ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ, ಚೆನ್ನಾಗಿ ಬೆಂದಿದೆ. ಆಮೇಲೆ ಆಲೂಗಡ್ಡೆ, ಒಂದು ಚಿಕ್ಕ ಆಲೂಗಡ್ಡೆ, ಯಾಕಂದರೆ ಆಲೂಗಡ್ಡೆ ಹಾಕಿದರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಆಮೇಲೆ ಇದಕ್ಕೂ ಅಷ್ಟೇ, ಮಸಾಲೆಗೆ ಸ್ವಲ್ಪ ಹುರುಗಡಲೆ ಹಾಕಿದರೆ ಎಲ್ಲ ಥಿಕ್ನೆಸ್ ಬರುತ್ತೆ. ಈ ಕಡಲೆಬೇಳೆ ಹಾಕಿ ಮಾಡಿರೋದು ಐಟಮು ಅಷ್ಟೇ ಥಿಕ್ನೆಸ್ ಬರುತ್ತೆ. ಸೊ ಹುರುಗಡಲೆ ಹಾಕೋದ್ರಿಂದ ಸ್ವಲ್ಪ ಥಿಕ್ನೆಸ್ ಕೂಡ ಬರುತ್ತೆ. ಇವಾಗ ಸಾಕು ಇದು ಹುರಿದಿರೋದು, ಆಫ್ ಮಾಡಿ ನಾನು ಒಂದು 5-10 ನಿಮಿಷ ಬಿಟ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಡ್ತೀನಿ. ಆಮೇಲೆ ನಾನು ಅವರು ಎಲೆಕ್ಟ್ರಿಷಿಯನ್ದು ವರ್ಕ್ ಎಲ್ಲ ಆಲ್ಮೋಸ್ಟ್ ಮುಗ್ದಂಗೆ, ಸ್ವಿಚ್ ಬೋರ್ಡಲ್ಲಿ ಸ್ವಲ್ಪ ಲೂಸ್ ಕಾಂಟ್ಯಾಕ್ಟ್ ಇತ್ತು, ಆಮೇಲೆ ಅದು ಬೋರ್ಡ್ ಕೂಡ ತುಂಬ ಜಾಸ್ತಿ ದಿನ ಬರೋದಿಲ್ಲ, ನೀವು ಹೊಸದು ತೊಗೋಬೇಕಾಗುತ್ತೆ, ಹಾಕ್ಸ್ಕೋಬೇಕಾಗುತ್ತೆ ಅಂತ ಹೇಳಿದ್ರು. ನೋಡೋಣ, ಇನ್ನೇನಾದ್ರು ಪ್ರಾಬ್ಲಮ್ ಆದರೆ ಹಾಕ್ಸ್ಕೊಂಡ್ರಾಯ್ತು. ಎಕ್ಸಾಸ್ಟ್ ಫ್ಯಾನ್ ಅಂತ ಬಂದಿದೆ, ಯಾಕಂದರೆ ನನಗೆ ಫ್ರಿಜ್ಜು, ಆಮೇಲೆ ಮೈಕ್ರೋವೇವ್ ಓವನ್ ಅವಕ್ಕೆಲ್ಲ ಎಣ್ಣೆಗಳು ಅಂಟ್ಕೊಂಡ್ಬಿಡ್ತವೆ, ಅದೇ ಒಂದು ಪ್ರಾಬ್ಲಮ್. ನಾನು
ಈ ಸತಿ ಮನೆ ಚೇಂಜ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಬೇಡ ನೋಡೋಣ ಇದೊಂದು ವರ್ಷ ನೋಡಿಬಿಟ್ಟು ಆಮೇಲೆ ನೋಡೋಣ ಅಂತ ಅನ್ಕೊಂಡಿದ್ದೀವಿ ಇವಾಗ ಮತ್ತೆ ಚೇಂಜ್ ಮಾಡಂದ್ರೆ ಪೇಂಟ್ ದುಡ್ಡು ಕೊಡಬೇಕಾಗುತ್ತೆ ಆಮೇಲೆ ನನ್ನ ಮಗನಿಗೆ ಇದು ಸಾಮಾನುಗಳೆಲ್ಲ ನಾವು ಮತ್ತೆ ಶಿಫ್ಟ್ ಮಾಡಬೇಕು ಮತ್ತೆ ಎಲೆಕ್ಟ್ರಿಷಿಯನ್ ಕೂಡ ಸಿಗೋದಿಲ್ಲ ಇಲ್ಲಿ ಕಳಸಲ್ಲ ಅವರ ಮನೆಗಳಿಗೆ ಇವಾಗ ಅದಕ್ಕೋಸ್ಕರ ಇವಾಗ ಏನು ಬೇಡ ಹಂಗೆ ಇಡೋಣ ಅಂತ ಅಂತ ಅನ್ಕೊಂಡಿದ್ದೀವಿ ಸೊ ಇದೊಂದು ಎಲೆಕ್ಟ್ರಿಕಲ್ ವರ್ಕ್ ಆಯಿತು ಅವರೆಲ್ಲ ಎಲ್ಲ ಎಲ್ಲೆಲ್ಲಿ ಹುಟ್ಟಿದ್ದಾರೆ ಅಲ್ಲೆಲ್ಲ ನಾನು ಡೆಟಾಲ್ ಹಾಕ್ಬಿಟ್ಟು ಒರೆಸಿದ್ದೀನಿ ಆಮೇಲೆ ನೆಲ ಎಲ್ಲ ಒಂದ್ಸತಿ ಒರೆಸ್ಕೊಂಡ್ಬಿಟ್ಟೆ ಯಾಕಂದರೆ ಅವರೆಲ್ಲ ಓಡಾಡಿದಾರಲ್ವ ಅದಕ್ಕೋಸ್ಕರ ಸೊ ನನಗೆ ಅಂದರೆ ಅದೆಲ್ಲ ಮಾಡಿದರೆ ನನಗೆ ಸ್ವಲ್ಪ ಸಮಾಧಾನ ಆಗೋದು ಅವರು ಹೊರಗಡೆಯಿಂದ ಬಂದಿರ್ತಾರೆ ಕಾಲು ತೊಳ್ಕೊಂಡಿರೋದಿಲ್ಲ ಅದಕ್ಕೋಸ್ಕರ ಸೊ ಇವಾಗ ನಾನು ಇದು ತಂಡಗಾಗಲಿ ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ ಏನ್ ನೋಡ್ತಾ ಇದೀರಾ ಏನ್ ವಾಚ್ ಮಾಡ್ತಾ ಇದೀರಾ ಉಪನಯನ ನಿಮ್ಮ ಮಗನದು ಉಪನಯನ ಸೀಡಿ ಇದು ಪೆನ್ ಡ್ರೈವ್ ಹಾಕಿದೀರಾ ಇರಿ ಅವನನ್ನ ತೋರಿಸ್ತೀನಿ ನಡಿ ಇಲ್ಲಿ ರೆಕಾರ್ಡ್ ಮಾಡ್ಕೊಂಡ ಕೃಷ್ಣ ಏ ಇಲ್ಲ ಕೃಷ್ಣ ಆಗಿದೆ ಹೋಗ್ಬಿಡಿ ಕಕ್ಕ ಕಾಕಿ ವಾಚ್ ಮಾಡ್ತಾ ಇದೀರಾ ನಾನು ನೋಡಿದೆ ಅವತ್ತೇನೆ ಬೇಡವಾ ಇವತ್ತು ದೋಸೆ ತಿಂದ್ರಾ ದೋಸೆ ತಿಂದಿದ್ದು ಜೀರ್ಣ ಆಗಿಲ್ಲ ಅಲ್ವಾ ಸರಿ ಸಾಬೂನ ಇದು ಕಾಯಿ ಮತ್ತೆ ನಾನು ತಗೊಂಡಿದ್ದಲ್ಲ ಅದೆಲ್ಲ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮಸಾಲೆ ಮಾಡಿಕೊಂಡು ಆಮೇಲೆ ಇದು ಯಾವ್ದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂದರೆ ನಾಳೆ ನಾನು ರವೆ ಇಡ್ಲಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಮಾಡೋಣ ಅಂತ ಸಾಬೂನು ಆಮೇಲೆ ರವೆ ಇಡ್ಲಿ ನಾನು ಸಾಬೂನೇ ಮಾಡೋದು ಚಟ್ನಿ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಸಾಬು ಚೆನ್ನಾಗಿರುತ್ತೆ ನಾಳೆ ಮಾಡಿದರೆ ನನಗೆ ನನ್ನ ಮಗನಿಗೆ ನಾಡಿದ್ದು ಅವನಿಗೆ ನಾವು ನೀರು ದೋಸೆ ಇಟ್ಟು ಆ್ಯಕ್ಚುಲಿ ಇದೆ ಇವತ್ತಿಂದು ಮಾಡಿರೋದೇ ಇದೆ ಅದು ಅದು ಮುಗ್ದಿಲ್ಲ ನಾಳೆ ನಾನು ರವೆ ಇಡ್ಲಿ ಮಾಡಿಬಿಟ್ಟು ನಾಡಿದ್ದು ನೀರು ದೋಸೆ ಮಾಡ್ತೀನಿ ಜಸ್ಟ್ ಬಿಸಿನೀರು ಕಾಯಿಸೋಕ್ಕಿಟ್ಟಿದ್ದೆ ಇಂಡಕ್ಷನಲ್ಲಿ ಅದಕ್ಕೋಸ್ಕರ ಆಫ್ ಮಾಡೋಣ ಅಂತ ಹೋದೆ ಸೊ ಅದಕ್ಕೆ ನಾಳೆ ಮತ್ತೆ ಇದು ದೋಸೆ ಇಡಬೇಡ ಇದನ್ನು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳಿದ್ದು ನನ್ನ ಮಗನಿಗೂ ಒಂದು ನಾಲ್ಕು ಎರಡು ಇಡ್ಲಿ ಇಟ್ಬಿಟ್ರೆ ಅವನದು ಮುಗಿದೋಗುತ್ತೆ ನಮ್ಮದು ಮುಗಿಯುತ್ತೆ ಮತ್ತು ನಾಳೆ ದಿನ ಮತ್ತೆ ಅವ್ರಿಗೆ ಆಫೀಸು ರೂಟೀನ್ ಏನೇ ಬೇಡಿ ಕ್ಲೀನ್ ಮಾಡಬೇಕಲ್ವ ನಾನಿವಾಗ ಇದು ಮಿಕ್ಸಿಗೆ ಹಾಕಿರೋದು ಮಸಾಲೆ ಇದೆಯಲ್ಲ ಅದು ರೆಡಿಯಾಗಿದೆ ಸಾಗುದು ಮಸಾಲೆ ರೆಡಿಯಾಗಿದೆ ಆಮೇಲೆ ಇದು ಒಂದು ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇವಾಗ ನಾನು ಒಗ್ಗರಣೆ ಹಾಕ್ತೀನಲ್ಲ ಆವಾಗ ಈರುಳ್ಳಿ ಹುರ್ಕೊಂಬಿಟ್ಟು ಟೊಮೆಟೊ ಆಲ್ರೆಡಿ ನಾನು ಅದ್ರ ಜೊತೆಗೆ ಬೇಯಿಸಿದ್ದೀನಲ್ಲ ಸೊ ಟೊಮೆಟೊ ಹಾಕೋ ಅವಶ್ಯಕತೆ ಇಲ್ಲ ಈರುಳ್ಳಿನ ಆಲ್ರೆಡಿ ಹುರ್ಕೊಂಬಿಟ್ಟು ಅದರಲ್ಲಿ ಜಸ್ಟ್ ಇದನ್ನು ಆ್ಯಡ್ ಮಾಡಿದ್ರೆ ಆಯಿತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಬಿಡ್ತೀನಿ ಅಷ್ಟೇ ನಿಮ್ಗೆ ಗೊತ್ತಲ್ವ ಸಾಗು ಮಾಡೋದು ಬಟ್ ಸ್ಟಿಲ್ ಇವತ್ತು ನಾನು ಮಾಡ್ತಾ ಇದ್ದೀನಲ್ಲ ಅಂತ ನಾನು ಲಾಂಗ್ ಬ್ಯಾಕ್ ಅಂದರೆ ಒಂದು 2 ಮಂತ್ಸಿಂದ ನಾನು ಸ್ಟಾರ್ಟ್ ಮಾಡಿದ್ನಲ್ಲ ವ್ಲಾಗ್ ಆವಾಗ ನಾನು ತೋರಿಸಿರೋದು ಮಾಡಿಬಿಟ್ಟು ಶೇರ್ ಮಾಡಿದ್ದೆ ಸೊ ಇವಾಗ ಇನ್ನೊಂದು ಸತಿ ನಿಮ್ಗೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಇದೇ ರೀತಿ ಮಾಡಿ ಓಕೆನಾ ನಾನು ಇವಾಗ ಎಣ್ಣೆ ಇಟ್ಕೊಂಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡು ಈರುಳ್ಳಿನ ಆಮೇಲೆ ಇದನ್ನು ಮಿಕ್ಸ್ ಮಾಡಿಬಿಡ್ತೀನಿ ಓಕೆ ಸೊ ಇವಾಗ ನಾನು ಒಂದು ಪಲಾವ್ ಎಲೆ ಹಾಕ್ತಿದ್ದೀನಿ ಯಾಕಂದರೆ ನಾರ್ಮಲಿ ಸಾಗುದು ಪಲಾವ್ ಎಲೆ ಹಾಕ್ತಾರೆ ಆಮೇಲೆ ಈರುಳ್ಳಿ ಒಂದು ಮುಚ್ಚಿಟ್ಕೊಂಡಿದ್ನಲ್ಲ ಸಣ್ಣಕ್ಕೆ ಅದನ್ನು ಹಾಕ್ತಿದ್ದೀನಿ ನನಗೆ ಇದು ಟ್ರೈಪಾಡ್ ಇರೋದ್ರಿಂದ ಸ್ಟ್ಯಾಂಡ್ ಥರ ಆಗಿಬಿಟ್ಟಿದೆ ಮತ್ತು ಹಿಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಇಲ್ಲಾಂದರೆ ಕೈಯಲ್ಲಿಗೆ ನೋವು ಬಂದುಬಿಡುತ್ತೆ ಸೊ ಈಸಿ ಆಗುತ್ತೆ ಇದು ಸೊ ನಾನು ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಮಸಾಲೆ ಮಿಕ್ಸ್ ಮಾಡಿದ್ದೀನಿ ಆಮೇಲೆ ಅದು ವೆಜಿಟೇಬಲ್ಸ್ ನಾನು ಬೇಯಿಸಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಹಾಲಿನ ಕೆನೆ ಹಾಕ್ತಾರೆ ಅಂತ ನನ್ನ ಸಿಸ್ಟರ್ ಹೇಳ್ತಾಯಿದ್ರು ಬಟ್ ನಾನು ಇವಾಗ ಹಾಕಕ್ಕೆ ಹೋಗಲ್ಲ ಯಾಕಂದರೆ ಹಾಲು ಅದು ಸ್ವಲ್ಪ ಒಡೆದಂಗೆ ಆಗಿಬಿಟ್ರೆ ನಾಳೆ ನನಗೆ ನಾಳೆ ಬೇರೆ ಇಡಬೇಕಲ್ವ ಅದಕ್ಕೋಸ್ಕರ ಮತ್ತು ಇವಾಗ ಅವನು ಚಪಾತಿಗೆ ಹಚ್ಕೊಂಡು ತಿಂತೀನಂತ ಹೇಳ್ದ ನಮ್ಮ ಮನೆಯವರು ಊಟ ಮಾಡಲ್ಲ ಅಂತೆ ಆವಾಗ ಹೇಳಿದ್ರಲ್ವ ಅವರು ಸೊ ಅದಕ್ಕೋಸ್ಕರ ಒಂದೆರಡು ದಿನ ನಾಳೆ ತನಕ ಇರಲಿ ಅಂತ ಹೇಳಿಬಿಟ್ಟು ಹಾಲಿನ ಕೆನೆ ಹಾಕಲ್ಲ ಕ್ರೀಮ್ ಇದ್ದರೆ ಹಾಕ್ಬೋದು ಕ್ರೀಮ್ ನಾನು ತಂದಿಲ್ಲ ಸೊ
ಇದರಲ್ಲೇ ಹಿಂಗೆ ಇರಲಿ ಅಲ್ವಾ. ಆಮೇಲೆ ಖಾರ ನಾನು ಟೇಸ್ಟ್ ಮಾಡಿದ್ದೀನಿ, ಯಾಕಂದ್ರೆ ಮಿಕ್ಸಿಗೆ ಹಾಕುವಾಗ ಇನ್ನೇನಾದ್ರು ಖಾರ ಕಮ್ಮಿ ಅನಿಸಿದ್ರೆ ನಿಮಗೆ ಇನ್ನೊಂದು ಹಸಿಮೆಣ್ಸು ಹಾಕೋಬೋದು. ಖಾರ ನಾನು ಟೇಸ್ಟ್ ಮಾಡಿದ್ದೀನಿ, ಖಾರ ಸರಿಯಾಗಿದೆ, ತುಂಬಾ ಇದೆ. ಅಂದರೆ ಗ್ರೀನ್ ಚಿಲ್ಲಿ ಏನಿದೆ ಅದು ಜಾಸ್ತಿ ತಿಂದರೆ ಹೊಟ್ಟೆ ಉರಿ ಬರುತ್ತೆ. ನಮ್ಮನೇಲಿ ನಾವು ಜಾಸ್ತಿ ತಿನ್ನಲ್ಲ ಗ್ರೀನ್ ಚಿಲ್ಲಿ, ಕೆಲವರೆಲ್ಲ ತುಂಬ ಖಾರ ತಿಂತಾರೆ, ನಮ್ಗೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ಗ್ರೀನ್ ಚಿಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಇಂಥದಕ್ಕೆಲ್ಲ ಗ್ರೀನ್ ಚಿಲ್ಲಿ ಬೇಕಾಗುತ್ತೆ. ಸೊ ಅದು ಮಾಡಿದ್ದೀನಿ. ಸೊ ಇನ್ನೊಂದು ಕುದಿ ಬಂದುಬಿಟ್ರೆ ಮುಗ್ದೋಯ್ತು, ಸಾಗು ರೆಡಿಯಾಗಿರುತ್ತೆ. ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಇವಾಗ ಕುದ್ದ ತಕ್ಷಣ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಸೊ ಫ್ರೆಂಡ್ಸ್, ಆಯಿತು, ಮುಗೀತು ಇವತ್ತಿನ ಬ್ಲಾಗ್, ಇಲ್ಲೇ ಮುಗಿಸ್ತೀನಿ ನಾನು. ಆಮೇಲೆ ಇನ್ನೊಂದು ಏನಂದರೆ, ನಾನು ನಿಮ್ಗೆ ಅದು ಅನ್ಕೋಬೋದು ನಾನು ಯಾಕೆ ಡ್ರೆಸ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಎಲ್ಲ ಶೂಟ್ ಮಾಡಲ್ಲ ಅಂತ. ನನ್ನ ಅಭ್ಯಾಸ ಎಲ್ಲ ನ್ಯಾಚುರಲ್ ಆಗಿರೋದೇ, ನಾನು ಮುಂಚಿನೂ ನಾನು ಅಂಥ ಮೇಕಪ್ ಎಲ್ಲ ಮಾಡಿರೋಲ್ಲ, ನ್ಯಾಚುರಲ್ ಆಗಿರ್ತೀನಿ. ಇವಾಗ ಸ್ವಲ್ಪ ಕೂದಲೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಅದೇ ಒಂದು ನನಗೆ ಚಿಂತೆ ಇಟ್ಕೊಂಡ್ಬಿಟ್ಟಿದೆ, ಮೇಕಪ್ ಏನು ಬೇಡ ಅಂತ. ಆಮೇಲೆ ಪೌಡ್ರ್ ಹಚ್ಚೋದು ಇದು ಹಚ್ಚೋದು ಅಂತವೇ ನನಗೆ ದಿನ ಅದೆಲ್ಲ ಮಾಡ್ಕೊಳ್ಳೋ ಅಭ್ಯಾಸ ಇಲ್ಲ. ಏನಾದರೂ ಇದ್ರೆ ಏನಾದರೂ ಒಕೇಶ್ನಲಿ ಎಲ್ಲಾದರೂ ಹೋಗುವಾಗ ಮಾಡೋದು ಸ್ವಲ್ಪ ಅಷ್ಟೇ, ಅದ್ರ ಬಿಟ್ಟು ಬೇರೆ ಡ್ರೆಸ್ಸು ಎಲ್ಲ ಇದ್ದಾವೆ. ಬಟ್ ದಿನ ನಾವು ರೆಗ್ಯುಲರ್ ಆಗಿ ಮಾಡೋ ನ್ಯಾಚುರಲ್ ಆಗಿ ಹೆಂಗೆ ಶೂಟ್ ಮಾಡ್ತೀವಿ ಹೇಗಿರ್ತೀವಿ ಅದನ್ನೇ ಶೂಟ್ ಮಾಡೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಅಂದರೆ ನನ್ನ ಮೇಲ್ವಿಷರ್ ಒಬ್ರು ಹೇಳಿದರು, ನಾನು ಹೇಳಿದೆ ಇಲ್ಲ ನನಗೆ ಅಭ್ಯಾಸ ನಾನು ಹಿಂಗೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರೇನು ಹೇಳೋದು ಮಾಡಿದರೆ ಅಂದರೆ ಇವಾಗಿನ ಜನ್ರೇಷನ್ಗೆ ಸ್ವಲ್ಪ ಎಲ್ಲ ಅವ್ರಿಗೆ ಮೇಕಪ್ ಇದ್ದರೆ ಆಮೇಲೆ ಚೆನ್ನಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ರೆಸ್ಪಾನ್ಸ್ ಜಾಸ್ತಿ ಬರುತ್ತೆ ಅಂತ. ಹಾಗೇನಿಲ್ಲ, ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ. ಸ್ವಲ್ಪ ನನಗೆ ಮಧ್ಯದಲ್ಲಿ ಅನ್ನೋದು ಸ್ವಲ್ಪ ಆಗ್ತಾ ಇತ್ತು, ಬಟ್ ಇವತ್ತಿಂದ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಅವ್ರು ಅದನ್ನು ಹೇಳಿದ್ರು ಒಳ್ಳೇದಾಯ್ತು ಅವ್ರು ಹೇಳಿದ್ರು, ಯಾಕಂದರೆ ನನಗೆ ನಾವು ಯಾರನ್ನಾದರೂ ಕೇಳಿದಾಗ ಅವರು ಬರೀ ನೀವು ನೋಡಿ ಇವಾಗ ಹಿಂಗೆ ಆಗುತ್ತೆ, ಬರೀ ನೀವು ಬರೀ ಮತ್ತೆ ತಡವಂತಾ ಇದೆ, ಬರೀ ನಾನು ನೋಡಿಬಿಟ್ಟು ನೋಡಿದ್ರೆ ನನಗೆ ಅದು ಗೊತ್ತಾಗೋದಿಲ್ಲ, ನಮ್ಮ ಮನೆಯಲ್ಲಿ ಇದ್ದವರಿಗೂ ಗೊತ್ತಾಗೋದಿಲ್ಲ. ಹೊರಗಡೆ ಅವ್ರು ಹೇಳಿದಾಗ ಮಾತ್ರ ಅವ್ರು ಹೇಳಿ ತುಂಬಾ ಒಳ್ಳೇದಾಯ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ಥ್ಯಾಂಕ್ಸ್ ಫಾರ್ ದಟ್ ಸಜೆಷನ್. ನಾನು ಇನ್ನು ಮುಂದೆ ಇಂಪ್ರೂವ್ ಮಾಡ್ಕೋತೀನಿ. ಏನಾದರೂ ಇದ್ದರೆ ನೀವು ನನಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಹೇಳಿ, ಯಾಕಂದ್ರೆ ನನಗೆ ಗೊತ್ತಾಗೋದಿಲ್ಲ ಅದು. ನನಗೆ ತುಂಬ ಇಂಟ್ರೆಸ್ಟ್ ಇದೆ ನಾನು ಬ್ಲಾಗ್ ಮಾಡಬೇಕು, ನನಗೆ ದುಡ್ಡಿಗೋಸ್ಕರ ಅಂತಲ್ಲ, ಏನೋ ಒಂಥರ ನಮ್ಗೆ ಚೆನ್ನೈ ಬಂದ ಹತ್ರ ಇಲ್ಲಿ ಏನೂ ಇಲ್ಲ ಅಂದರೆ ಏನಿಲ್ಲ ಅಂದರೆ ನಾವು ಸ್ವಲ್ಪ ಔಟ್ಸ್ಕರ್ಟಲ್ಲಿ ಇರೋದ್ರಿಂದ ತುಂಬಾ ನಮಗೆ ಸಿಟಿ ಎಲ್ಲ ಸ್ವಲ್ಪ ದೂರನೇ, ಎಲ್ಲಾದರೂ ಹೋಗಬೇಕು ಅಂದರೆ ಎಲ್ಲ ತುಂಬ ಕಷ್ಟ. ಇವಾಗಂತೂ ಈ ಸಿಚುವೇಶನಲ್ಲಿ ನಾವು ಎಲ್ಲೂ ಹೋಗ್ತಾನೂ ಇಲ್ಲ, ಹೋಗೋಕ್ಕೂ ಆಗ್ತಾ ಇಲ್ಲ. ಸೊ ನನ್ನ ಹಸ್ಬೆಂಡ್ ಕೂಡ ಅವ ಆ ಟೈಮಲ್ಲಿ ಇರಲಿಲ್ಲ, ಅವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಅವ್ರು ಬರೋ ಒಂದು ವಾರದ್ದು ಒಂದೆರಡು ದಿನದ ಮುಂಚೆ ನನಗೆ ಆಮೇಲೆ ನನಗೆ ಮೆಸೇಜ್ ಬಂದಿದ್ದೆ ಅವ್ರು ಬರ್ತಾ ಇದ್ದೀನಿ ಅಂತ. ನಾನು ಅವಾಗ ಅಂದ್ಕೊಂಡೆ ಅಯ್ಯೋ ನಾನು ಬ್ಲಾಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಅವ್ರದ್ದು ಬೇರೆ ಅವ್ರು ಹೆಂಗೆ ಬರ್ತಾರೋ ಏನಾಗುತ್ತೋ ಮಧ್ಯದಲ್ಲಿ ಅಂತ ನನಗೆ ಅದೊಂದು ಚಿಂತೆ ಆಗ್ಬಿಟ್ಟಿತ್ತು. ನಾನು ಬಿಟ್ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಒಂದ್ಸತಿ ನಾನು ಏನಾದರೂ ಒಂದ್ಸತಿ ಹಿಡಿದು ಮಾಡ್ತೀನಿ ಅಂದರೆ ನಾನು ಮಾಡೇ ಮಾಡ್ತೀನಿ. ಅದು ಸಕ್ಸಸ್ ಆಗೋ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನಾನು ಮಾಡೇ ಮಾಡ್ತೀನಿ. ನಾನು ಈವನ್ ಕೆಲಸದಲ್ಲೂ ಅಷ್ಟೇ, ಮನೆ ಕೆಲಸ ನಾನು ಇವತ್ತು ಅದು ಮಾಡಬೇಕು ಅಂದರೆ ಮಾಡೇ ಮುಗಿಸ್ತೀನಿ. ಅಂದರೆ ಅದು ಮಾಡಿದಂದ್ರೆ ಇದೇ ನಂಗೆ ಅಂದರೆ ನನಗೆ ಅಷ್ಟು ಮುಂಚೆ ನಾನು ಹಾಗೇನೆ. ಮತ್ತು ನನಗೆ ತುಂಬ ಅಂದರೆ ದುಃಖ ಬರೋದು ಬೇಗನೆ, ಅದೇನಾದ್ರು ಆಗಿಲ್ಲ ಅಂದರೆ ತುಂಬ ಒಂಥರ ಬೇಜಾರಾಗ್ಬಿಡುತ್ತೆ. ಸೊ ನಾನು ಅದನ್ನು ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಏನಿಲ್ಲ, ಚೆನ್ನಾಗಿ ಮಾಡಿದ್ರೆ ಜನ ರೆಸ್ಪಾನ್ಸ್ ಮಾಡ್ತಾರೆ, ಸ್ವಲ್ಪ ಲೇಟ್ ಆಗ್ಬೋದು. ಅದಕ್ಕೋಸ್ಕರ ನಾನೇನಾದರೂ ಮಿಸ್ಟೇಕ್ ಮಾಡಿದ್ದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಶೇರ್ ಮಾಡಿ, ಅಂದರೆ ಶೇರ್ ಅಲ್ಲ, ನೀವೇನಾದರೂ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನಾನು ಅದನ್ನೊಂದನ್ನು ನನ್ನ ವೀಕ್ನೆಸ್ ಅದೊಂದಿದೆ ಅನ್ನೋದು ಮಧ್ಯದಲ್ಲಿ, ಅದನ್ನು ನಾನು ಸ್ವಲ್ಪ ಕಡಿಮೆ ಮಾಡ್ಕೋತೀನಿ ಮತ್ತು ಕಂಟ್ರೋಲ್ ಮಾಡ್ಕೋತೀನಿ. ಓಕೆ, ನಿಮ್ಮ ವಿಶ್ವಾಸ ಆಮೇಲೆ ರೆಸ್ಪಾನ್ಸ್ ತುಂಬ ಮುಖ್ಯ. ಅದಕ್ಕೋಸ್ಕರ ಏನಾದರೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ನನಗೆ ಗೊತ್ತಾಗೋದಿಲ್ಲ ಅದು. ನಮ್ಮ ಮನೇಲಿ ಇರೋರಿಗೆ ಆಮೇಲೆ ನಮ್ಮ ರಿಲೇಷನ್ಸ್ ಅವರೂ ಅಂದರೆ ಅಷ್ಟೊಂದು ಹೇಳೋದಿಲ್ಲ, ಯಾಕಂದರೆ ಏನೋ ಬೇಜಾರು ಮಾಡ್ಕೋತಾಳೇನು ಅಂತ. ಸೊ ಅಂಥದ್ದೇನಿಲ್ಲ, ನನ್ನ ಬೇಜಾರಿಲ್ಲ, ನನಗೆ ಯಾರೇನು ಮಿಸ್ಟೇಕ್ ಹೇಳಿದ್ರು ನಾನು ಅದನ್ನು ತಿದ್ಕೋತೀನಿ, ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸೋಣ. ನಂದು ಸಾಗು ಬೇರೆ ರೆಡಿ ಆಯಿತು, ಇವಾಗ ನಾನು ಪುಲ್ಕ ಬೇರೆ ಮಾಡ್ಕೋಬೇಕು, ಅದೊಂದು ಕೆಲಸ ಇದೆ. ಆಮೇಲೆ ಸ್ವಲ್ಪ ತರಕಾರಿಗಳು ಏನಾದರೂ ಒಂಚೂರು ಹೆಚ್ಚಿಡಬೇಕು.
ಸ್ವಲ್ಪ ಈಸಿ ಆಗುತ್ತೆ ಬೆಳಿಗ್ಗೆ ಇಮಿಡಿಯೇಟ್ ಆಗಿ ತಕ್ಷಣ ನಾನು ಇವತ್ತು ವಾಕ್ಗೆ ಹೋಗಿಲ್ಲ, ನಾಳೆ ವಾಕ್ಗೆ ಹೋಗಬೇಕು ಅದಕ್ಕೋಸ್ಕರ. ಏನಾದರೂ ನಾಳೆ ಸಂಡೇ ಬೇರೆ ಅಲ್ವಾ, ಸೊ ನಾವು ಮೂರು ಜನ ಸೇರಿಬಿಟ್ಟು ವಾಕ್ ಹೋಗ್ತೀವಿ, ಅವಾಗ ಏನಾದ್ರು ಇದ್ರೆ ಬ್ಲಾಗ್ ಮಾಡ್ತೀವಿ. ಸೊ ನಾಳೆದು ವಾಚ್ ಮಾಡಿ, ಇವತ್ತಿಂದು ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ಸಿಗೋಣ. ನನ್ನ ಇದಕ್ಕೆ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೂ ಲಿಂಕ್ ಕಳಿಸಿ, ಅವ್ರ ಜೊತೆ ಶೇರ್ ಮಾಡಿ. ಸೊ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿ ಯು, ಬಾಯ್ ಬಾಯ್. ನನಗೊಂಥರ ಖುಷಿ ಆಗುತ್ತೆ, ನಾನು ಡೈಲಿ ವ್ಲಾಗ್ ಮಾಡಿಲ್ಲ ಅಂದರೆ ನನಗೆ ಖುಷಿನೇ ಆಗಲ್ಲ, ಒಂಥರ ಅನಿಸುತ್ತೆ ಅಯ್ಯೋ ಇವತ್ತು ಮಾಡಿದ್ನಲ್ಲ. ನನ್ನ ವಿವರ್ ಸ್ವಲ್ಪ ಜನ ಆದರೂ ಇದ್ದಾರೆ, ಅವರಾದರೂ ವಾಚ್ ಮಾಡ್ತಾರಲ್ವಾ, ಆಮೇಲೆ ವೇಟ್ ಮಾಡ್ತಾ ಇರ್ತಾರಲ್ವಾ. ಅದಕ್ಕೋಸ್ಕರ ಮಾಡಿಲ್ಲ ಅಂದರೆ ಅವರು ಬೇಜಾರು ಪಡ್ಕೊತಾರೆ ಅದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್, ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಆಮೇಲೆ ನೀವೇ ವ್ಯೂ ಮಾಡ್ತಾ ಇರಿ ಮುಂದೇನು. ಓಕೆ, ಥ್ಯಾಂಕ್ ಯು, ಬಾಯ್.